ಒಂದು ಸಾವಿರದ ಏಳ್ನೂರ ಎಪ್ಪತ್ತೊಂದು ಯಾತ್ರಾರ್ಥಿಗಳ ಮತ್ತೊಂದು ತಂಡ ಜಮ್ಮುವಿನ ಭಗವತಿ ನಗರ ಯಾತ್ರಿ ನಿವಾಸದ ಮೂಲ ಶಿಬಿರದ ಕಾಶ್ಮೀರ ಕಣಿವೆಯಲ್ಲಿರುವ ಅಮರನಾಥ ಗುಹಾಯತ್ತ ಯಾತ್ರೆ ಆರಂಭಿಸಿದೆ ಯಾತ್ರಾರ್ಥಿಗಳು ಇಂದು ಮುಂಜಾನೆ ಮೂಲ ಶಿಬಿರದಿಂದ ಪ್ರಯಾಣ ಬೆಳೆಸಿದರು ಈ ತಂಡ ಒಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಪುರುಷರು ಮುನ್ನೂರ ತೊಂಬತ್ತೆಂಟು ಮಹಿಳೆಯರು ಒಂದು ಮಗು ತೊಂಬತ್ಮೂರು ಸಾಧುಗಳು ಹಾಗೂ ಹತ್ತು ಸಾಧ್ವಿಗಳನ್ನು ಒಳಗೊಂಡಿದೆ ಈ ಪೈಕಿ ಏಳ್ನೂರ ಎಪ್ಪತ್ತೆರಡು ಯಾತ್ರಾರ್ಥಿಗಳು ಬಲ್ತಾಲ್ ಮೂಲ ಶಿಬಿರಕ್ಕೆ ಹಾಗೂ ಒಂಬೈನೂರ ತೊಂಬತ್ತೊಂಬತ್ತು ಯಾತ್ರಾರ್ಥಿಗಳು ಮುಂಜಾನೆ ಪೆಹಲ್ಗಾಮ್ ಮೂಲ ಶಿಬಿರಕ್ಕೆ ತೆರಳಿದ್ದಾರೆ ಅಲ್ಲಿಂದ ಅವರು ಪವಿತ್ರ ಗುಹೆಗೆ ಪ್ರಯಾಣ ಬೆಳೆಸಲಿದ್ದಾರೆ